Subscribe, like, share and hit the bell icon to never miss another update from Daylight Report. ಲಾಕ್ಡೌನ್ ಹಿನ್ನೆಲೆ ಸಂಕಷ್ಟಕ್ಕೀಡಾಗಿರುವ 15.80 ಲಕ್ಷ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕರ ಕಲ್ಯಾಣ ಸೆಸ್ ನಿಧಿಯಿಂದ ತಲಾ 5,000 ರೂಪಾಯಿ ಆರ್ಥಿಕ ಘೋಷಿಸಿತ್ತು. ಬಹುತೇಕ ಕಾರ್ಮಿಕರಿಗೆ ನೆರವು ಬಾರದ ಹಿನ್ನೆಲೆ ಕಟ್ಟಡ ಕಾರ್ಮಿಕರು ನಗರದ ಕಾರ್ಮಿಕ ಇಲಾಖೆ ಕಚೇರಿ ಮುಂದೆ ಸಿಐಟಿಯು ಸಂಘಟನೆಯ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಹಿಂದೆ ಮುಖ್ಯಮಂತ್ರಿಗಳು ಕಟ್ಟಡ ಕಾರ್ಮಿಕರಿಗೆ ಘೋಷಿಸಿರುವ 5,000 ಪರಿಹಾರ ಹಣ ಜಿಲ್ಲೆಯ ಬಹುತೇಕ ಕಾರ್ಮಿಕರಿಗೆ ಜಮೆಯಾಗಿಲ್ಲ. ಲಾಕ್ಡೌನ್ ಇಂದಾಗಿ ಕಟ್ಟಡ ಕಾಮಗಾರಿ ಸ್ಥಗಿತಗೊಂಡಿದ್ದು ಕೆಲಸವಿಲ್ಲದೆ ಕಾರ್ಮಿಕ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದೆ. ಕಟ್ಟಡ ಕಾರ್ಮಿಕ ಕುಟುಂಬಗಳು ಅಕ್ಷರಶಃ ಬೀದಿಗೆ ಬೀಳುವ ಅಪಾಯವಿದೆ. ಹೀಗಾಗಿ ಮುಖ್ಯಮಂತ್ರಿಗಳು ಘೋಷಿಸಿದ 5,000 ಹಣ ಶೀಘ್ರದಲ್ಲೇ ಕಾರ್ಮಿಕರ ಖಾತೆಗೆ ಜಮೆಯಾಗಬೇಕೆಂದು ಕಾರ್ಮಿಕರು ಪ್ರತಿಭಟನೆ ನಡೆಸಿ ಒತ್ತಾಯಿಸಿದ್ರು. ನಮ್ಮ ಕಟ್ಟಡ ಕಾರ್ಮಿಕರು ಕೆಲಸ ಇದ್ರೆ ಅದ್ರ ಬಿಟ್ಟುಕೊಂಡು ಒಂದು 500 ರೂಪಾಯಿ 400 ರೂಪಾಯಿ ಸಂಬಳವನ್ನು ಬಿಟ್ಕೊಂಡು ಇಲ್ಲಿ ಬರಬೇಕು. ಇಲ್ಲಿ ಬಂದು ಆಯಾ ದಾಖಲೆ ನೋಡಿಕೊಂಡು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಒಂದು ರಜೆ ಮಾಡಬೇಕು, ಯಾಕಂದ್ರೆ ಅಲ್ಲಿ ಕೂಡ COVID-19 ನಿರ್ಬಂಧ ಇದೆ. ಒಬ್ಬೊಬ್ಬರನ್ನೇ ಒಳಗೆ ಬಿಡುದು, ಯಾವುದೇ ದಾಖಲೆ ಪತ್ರ ಸಿಗುವುದಿಲ್ಲ. ಒಂದು ದಿವಸದ ಕೆಲಸ ಪುನಃ ಹೋಯ್ತು. ಈ ರೀತಿ ಕಷ್ಟ 5,000 ರೂಪಾಯಿ ಪಡೀಲಿಕ್ಕೂ ಕಷ್ಟ ಇದೆ. ನೀವು ಅರ್ಥ ಮಾಡಬೇಕು. ಇಲಾಖೆ ಬಂದು ಎಲ್ಲ ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ಕೊರೋನಾ ವೈರಸ್ ಸಂಬಂಧಪಟ್ಟ ಲಾಕ್ಡೌನ್ ಅವಧಿಯಲ್ಲಿ ತೊಂದರೆ ಆಗಿದೆ, ಅವರಿಗೆ ಪರಿಹಾರ ಕೊಡಬೇಕು. 5,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ನಾವು ಒತ್ತಾಯ ಮಾಡಿದೆವು. ಎಲ್ಲಿಂದ ಕೊಡ್ತಾ ಇದ್ದಾರೆ ಇವರು? ಸರ್ಕಾರದ ಬೊಕ್ಕಸದಿಂದ ಅಲ್ಲ, ಯಡಿಯೂರಪ್ಪನವರ ಕಿಸೆಯಿಂದ ಅಲ್ಲ, ಅಥವಾ ಬೊಮ್ಮಾಯಿ ಕಿಸೆಯಿಂದ ಅಲ್ಲ, ಆರ್ ಅಶೋಕ್ ಕಿಸೆಯಿಂದ ಅಲ್ಲ, ಅಥವಾ ರವಿಯ ಕಿಸೆಯಿಂದ ಅಲ್ಲ, ವೇದವಾಸ ಕಾಮತನ ಕಿಸೆಯಿಂದ ಅಲ್ಲ, ಅಥವಾ ಗುಂಜನ ಕಿಸೆಯಿಂದ ಅಲ್ಲ, ಅಥವಾ ಕಿಸೆಯಿಂದ ಅಲ್ಲ. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಏನಿದೆ, ಈ ಕಲ್ಯಾಣ ಮಂಡಳಿ ನಾವೇ ಈ ಸಿಐಟಿಯಿಂದ ಕೆಂಪು ಬಾವುಟ ಹಿಡಿದುಕೊಂಡು 2006 ಹಿಂದ್ಗಡೆ ನಾವು ನಡೆಸಿದ ಹೋರಾಟದ ಭಾಗವಾಗಿ ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಕಾನೂನಿನ ಚೌಕಟ್ಟಲ್ಲಿ ಒಂದು ನಿಯಮಾವಳಿ ಬಂದು ನಮಗೆ ಕಲ್ಯಾಣ ಮಂಡಳಿ ರಚನೆ ಆಗಿರೋದು. ಆ ಕಲ್ಯಾಣ ಮಂಡಳಿಯಲ್ಲಿ ಹಣ ಯಾರದು? ಸರ್ಕಾರದ್ದಲ್ಲ, ಕಟ್ಟಡ ಕಾರ್ಮಿಕರದ್ದು ಮತ್ತು ಬಿಲ್ಡರ್ಸ್ನವರು ತೆರಿಗೆ ಕೊಡುವಂಥ ಹಣ ಶೇಖರಣಾಗಿರೋಂಥ ಕೋಟಿಗಟ್ಟಲೆ ಹಣ. ಈ ಹಣದಿಂದ ಕಟ್ಟಡ ಕಾರ್ಮಿಕರಿಗೆ 5,000 ರೂಪಾಯಿ ಕೊಡುದು ಏನು ಮಾಡಿದ್ದಾರೆ ಇವರು? ನಮ್ಮ ಪ್ರಧಾನ ಕಾರ್ಯದರ್ಶಿ ಈಗಾಗಲೇ ಹೇಳಿದ್ದಾರೆ, ಕೋಟಿಗಟ್ಟಲೆ ರೂಪಾಯಿ ಹಣ ಕೊಟ್ಟಿದ್ದಾರೆ ಇದರಲ್ಲಿ. ಆದರೆ ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೆದಿದೆ. ಕೆಲವು MLA ಅವರ ಕಿಸೆಗೆ ಹೋಗಿದೆ, ಕೆಲವು ಸಚಿವರ ಕಿಸೆಗೆ ಹೋಗಿದೆ, BJPಯ ಪುಡಾರಿಗಳ ಕಿಸೆಗೆ ಹೋಗಿದೆ. ಹೇಳುವವರಿಲ್ಲ, ಯಾರ ಹತ್ರ ಕೇಳಿದ್ರು ಉತ್ತರ ಇಲ್ಲ. ನಾನು ಯಾಕೆ ಹೇಳ್ತೇನೆಂದ್ರೆ ನಮ್ಮ ಕಲ್ಯಾಣ ಮಂಡಳಿಯಿಂದಲೇ ಶಾಸಕರ ಹೆಸರಿನಲ್ಲಿ ಕಿಟ್ಟುಕೊಳ್ಳಿಕ್ಕೆ, ನಾಗರಿಕರಿಗೆ ಕಿಟ್ಟುಕೊಳ್ಳಿಕ್ಕೆ ಕೋಟಿಗಟ್ಟಲೆ ಹಣ ತೆಗೆದಿದ್ದಾರೆ. ಒಂದೇ ಕಟ್ಟಡ ಕಾರ್ಮಿಕರಿಗೆ ಆ ಕಿಟ್ಟಿಯಿಂದ ದವಸ ಧಾನ್ಯ ಆಗಲಿ, ಆಹಾರ ಆಗಲಿ, ಸರಕಾರ ಆಗಲಿ ಸಿಕ್ಕಿಲ್ಲ. ನಮಗೆ ಕೋಪ ಬರಬೇಕು, ಕಟ್ಟಡ ಕಾರ್ಮಿಕರಿಗೆ ಕೋಪ ಬರಬೇಕು. ನಾವು ರಚನೆ ಮಾಡಿದಂಥ ಕಲ್ಯಾಣ ಮಂಡಳಿ, ನಾವು ತಯಾರಿಸಿದಂಥ ಕಲ್ಯಾಣ ಮಂಡಳಿ, ಆ ಕಲ್ಯಾಣ ಮಂಡಳಿಯಿಂದ ನಮಗೆ 5,000 ರೂಪಾಯಿ ಕೂಡ ಈಗಲೂ ಕೂಡ ಸಿಕ್ಕಿಲ್ಲ. ಹೌದು, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ನಮ್ಮೊಟ್ಟಿಗೆ ಅವರು ಕೂಡ ಕಷ್ಟಪಟ್ಟಿದ್ದಾರೆ, ಅವರಿಗೆ ಬೆಂಬಲಿಸ್ತೇನೆ, ಅಭಿನಂದಿಸ್ತೇನೆ. ಆದರೆ ಈಗಲೂ ಕೂಡ ಗರಿಷ್ಠ ಪ್ರಮಾಣದ ಕಟ್ಟಡ ಕಾರ್ಮಿಕರಿಗೆ 5,000 ರೂಪಾಯಿ ಹಣ ಬರಲಿಲ್ಲ. ಡಿಲೈಟ್ ರಿಪೋರ್ಟ್, ನೈಜ ಸುದ್ದಿಯ ನಿಮ್ಮ ತಾಣ. ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.